ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನ ಇಂದ ಕಿಚನ್ ನಾನಿವತ್ತು ನನ್ನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಓಮ್ ಮೇಡ್ ಮಿಕ್ಸ್ಚರ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಸೇಮ್ ಟು ಸೇಮ್ ನಾವು ಬೇಕ್ರಿ ಥರನೇ ಮನೆಯಲ್ಲೂ ಈ ಮಿಕ್ಸ್ಚರ್ನ ಈಸಿಯಾಗಿ ಮಾಡ್ಕೊಬೋದು ನೋಡ್ತಾ ಇದ್ದೀರಳು ಎಷ್ಟು ಪರ್ಫೆಕ್ಟಾಗಿ ಬೇಕ್ರಿ ಥರನೇ ಬಂದಿದೆ ಅಂತ ಸೊ ನೀವು ಕೂಡ ಮಿಸ್ ಮಾಡ್ದಲೇ ಫುಲ್ ವೀಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟಿಗೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಆಗುವಷ್ಟು ಕಡಲೆ ಹಿಟ್ಟು ಅಂದಾಜು ಒಂದು ಕಾಲು ಕೆ ಜಿ ಆಗುವಷ್ಟು ಮತ್ತು ಕಾಲು ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಇಂಗು ಇಷ್ಟನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದ್ ಸ್ವಲ್ಪ ಒಣ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಉರುಗಡ್ಲೆ ತಗೊಂಡಿದ್ದೀನಿ ಕಡಲೆ ಬೀಜ ಒಂದ್ ನಾಲ್ಕು ಕಿಕ್ಳಾಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಟಿದ್ದೀನಿ ನೆಕ್ಸ್ಟ್ ಕರ್ಬೇವು ಇದನ್ನೆಲ್ಲ ಫೈನಲ್ ಆಗಿ ನಾವು ಫ್ರೈ ಮಾಡಿ ಮಿಕ್ಚರ್ ಗೆ ಹಾಕೊಳೋದು ಫಸ್ಟ್ ಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಣ ನಾನು ಇಲ್ಲಿ ಕಾಲ್ ಕೆಜಿ ಕಡಲೆ ಹಿಟ್ಟಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸಪ್ರೇಟ್ ಆಗಿ ಒಂದು ಬೌಲ್ಗೆ ತಗೊಂತ ಇದ್ದೀನಿ ಅದನ್ನ ಯಾಕೆ ಅಂತ ಹೇಳ್ತೀನಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಕೂಡ ತೆಗ್ದು ೀನಿ ನೆಕ್ಸ್ಟ್ ಅಂಥ ಕಡಲೆ ಹಿಟ್ಟನ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದೀನಿ ಇಲ್ಲಿ ನಾವು ಕಾಲು ಕೆ ಜಿ ಕಡಲೆ ಹಿಟ್ಟು ತಗೊಂಡಿದೀವಿ ಅಂದ್ರೆ ಅದರಲ್ಲಿ ಒಂದು ಕಾಲು ಪರ್ಸೆಂಟ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಂದ್ರೆ ಒಂದು ಕಪ್ಪು ಕಡಲೆ ಹಿಟ್ಟು ಅಳತೆ ತಗೊಂಡ್ರೆ ನೀವು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಸೇರ್ಸಿದೀನಿ ಮತ್ತೆ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸೇರ್ಸಿದೀನಿ ಒಂದೇ ಒಂದು ಚಿಟಕಿ ಆಗುವಷ್ಟು ಹಿಂಗನ್ನು ಹಾಕಿದ್ದೀನಿ ಹಿಂಗೆ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂತೀನಿ ನೀವು ರುಚಿ ನೋಡಿ ಮತ್ತೆ ಆ್ಯಡ್ ಮಾಡ್ಕೊಬೋದು ಈಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಹಾಗಾಗಿ ಅದರಿಂದನೇ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಇದಕ್ಕೆ ಹಾಕೋತಾ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ನಮಗೆ ನೀವು ಪ್ರಮಾಣ ನೋಡಿಕೊಂಡು ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ ಈಗ ಇದನ್ನು ನೀಟಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಡ್ರೈ ಮಿಕ್ಸ್ ಮಾಡೋದು ಮೇಯ್ನ್ ಸ್ಟೆಪ್ಪೇ ಮಿಕ್ಸ್ ಮಾಡಿದಲ್ಲೇ ಇದನ್ನು ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಆ ಉಪ್ಪು ಖಾರ ಎಲ್ಲ ಹದವಾಗಿ ಮಿಕ್ಸ್ ಆಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ ತಣ್ಣಗಿನ ನೀರನ್ನೇ ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡಿ ಈ ಥರ ಮುಷ್ಟಿ ಹಿಡಿದ್ರೆ ಹಾಗೆ ಗಂಟಾಗೆ ನಿಲ್ಲಬೇಕು ಆ ಥರ ಇದ್ದರೆ ನಮಗೆ ಎಣ್ಣೆ ಸಾಕಾಗಿದೆ ಅಂತ ಅರ್ಥ ಸೊ ಎರಡು ಟೀ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಕಲಿಸ್ಕೊಳ್ಳೋಣ ಅದಕ್ಕೆ ಮುಂಚೆ ನಾನಿಲ್ಲಿ ಅಜ್ವಾಯನ್ನ ಮರ್ತಿದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ಈ ಥರ ನೀಟಾಗಿ ಉಜ್ಜಿ ಕೈಯಲ್ಲಿ ಹಾಕ್ಕೊಳ್ಳಿ ಅದ್ರ ಘಮ ತುಂಬಾ ಚೆನ್ನಾಗಿ ಬಿಡುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಒಂದು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನು ಮತ್ತು ನಾವು ಇಲ್ಲಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಸ್ವಲ್ಪ ಸಾಫ್ಟಾಗೇ ಇರಬೇಕು ಹಿಟ್ಟು ನಾನು ನಿಮಗೆ ಲಾಸ್ಟಿಕ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಾವು ಶಾವಿಗೆ ಮಿಷಿನಲ್ಲಿ ಪ್ರೆಸ್ ಮಾಡಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಇರಬೇಕು ಅತಿಯಾಗಿ ಗಟ್ಟಿ ಇದ್ದರೆ ಚೆನ್ನಾಗೂ ಕೂಡ ಬರಲ್ಲ ಈಗ ನೀಟಾಗಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಮಾತ್ರ ನೀರು ಹಾಕ್ಲಿಕ್ಕೆ ಹೋಗಲೇಬೇಡಿ ಆದಷ್ಟು ನೀರು ಕಮ್ಮಿನೇ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಸೇರಿಸಿ ಇದನ್ನು ನೀಟಾಗಿ ಕಲಸಿ ಇಟ್ಕೊಳ್ಳೋಣ ತುಂಬ ಹಾರ್ಡಾಗಿ ಕಲಿಸ್ಕೊಳೋದು ಬೇಡ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ಇದನ್ನ ಇಟ್ಕೊಳ್ಳೋಣ ಇನ್ನು ನೋಡಿ ಇದೊಂದು ಅರ್ಧ ಗಂಟೆಯಲ್ಲಿ ಈ ಮಿಕ್ಸ್ಚರ್ನ ನೀವು ಆರಾಮಾಗಿ ಮಾಡಿಟ್ಕೊಬೋದು ಯಾವ ಹಿಟ್ಟು ನೆನೆಸ್ಬೇಕು ಮಾಡಬೇಕು ಏನಿಲ್ಲ ಸಡನ್ ಸಡನ್ನಾಗಿ ಎಲ್ಲ ಮನೇಲಿರೋವಂಥ ಇಂಗ್ರಿಡಿಯೆಂಟ್ಸೆ ಆರಾಮಾಗಿ ಸಿಗುವಂಥ ಇಂಗ್ರಿಡಿಯೆಂಟ್ಸು ನೀವು ಇಲ್ಲಿ ಒಂದು ಕಾಲು ಕೆ ಜಿ ಕಡಲೆ ಹಿಟ್ಟಲ್ಲಿ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗೋಷ್ಟು ಮಿಕ್ಸ್ಚರ್ನ ಮಾಡ್ಕೊಬೋದು ಅಷ್ಟು ಈಸಿಯಾಗಿರುವಂಥ ರೆಸಿಪಿ ಸೊ ಫುಲ್ ರೆಸಿಪಿನ ಮಿಸ್ ಮಾಡದಲ್ಲೇ ನೋಡಿ ನೀವು ಕೂಡ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಾಗಲಿ ದೊಡ್ಡೋರಿಗಾಗಲಿ ಮಿಕ್ಸ್ಚರ್ ಅಂದರೆ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ನಾವು ರುಚಿ ರುಚಿಯಾಗಿ ಬೇಕ್ರಿಗಿಂತನೂ ರುಚಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಎಲ್ಲರೂ ಖುಷಿ ಪಡ್ಕೊಂಡು ತಿಂತಾರೆ ಈಗ ನೋಡಿ ಸಾಫ್ಟಾಗಿ ಕಲಿಸಿದ್ದೀನಿ ಈಗ ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ವಲ್ಪ ತೆಗ್ದಿಟ್ಕೋತೀನಿ ನೋಡಿ ಈ ತರ ಇಷ್ಟು ಸಾಫ್ಟ್ ಇರಬೇಕು ಈ ತರ ಒಳಗೆ ಹೋಗ್ತಾ ಇರ್ಬೇಕು ಈ ತರ ಸಾಫ್ಟ್ನೆಸ್ ಇದ್ರೆ ನಮಗೆ ಪರ್ಫೆಕ್ಟ್ ಆಗುತ್ತೆ ಈಗ ಇದನ್ನ ಒಂದು ನಿಮಿಷ ಸೈಡಿಗೆ ಇಡ್ತಾ ಇದೀನಿ ಕಲಸಿ ನೆನ್ಸಿ ನೆನೆಯಕ್ಕೆ ಇಡಬೇಕು ಅನ್ನೋದೇನಿಲ್ಲ ಒಂದು ನಿಮಿಷ ತೆಗೆದಿಡ್ತಾಯಿದ್ದೀನಿ ಈ ಪ್ರೋಸೆಸ್ ಮಾಡಲಿಕ್ಕೆ ಫಸ್ಟಿಗೆ ನಾನು ತೆಗೆದಿಟ್ಕೊಂಡಿರುವಂಥ ಕಡಲೆ ಹಿಟ್ಟಿಗೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಆಗೋಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಇದೇನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಇದನ್ನು ಅಷ್ಟೇ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನ ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೊಬೇಕು ವಾಟ್ರಿ ಅಂದರೆ ಪೋರಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ ಆ ಥರ ಈ ಥರ ಬಿಟ್ಟರೆ ಮೇಲಿಂದ ನೀರಾಗಿ ಇಳಿಬೇಕು ನೋಡಿ ಈ ಥರ ಇಳಿತಾ ಇದ್ರೆ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಲಾಸ್ಟಿಗೆ ಒಂದು ಚಿಟಕಿ ಆಗೋಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಬ್ಯಾಟರು ಇದು ಯಾಕೆ ಅಂತ ನಾನು ತೋರಿಸ್ತೀನಿ ನಿಮಗೆ ಈಗ ಎಣ್ಣೆನ ಆಲ್ರೆಡಿ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಈ ಥರ ಜಾಲ್ರಿ ಸಿಗ್ ಇರುತ್ತಲ್ವ ಜ್ಯಾಲರೀಸ್ ಸೌಟು ಈ ಜಾಲ್ರಿ ಸೌಟಿಗೆ ಈ ಹಿಟ್ಟನ್ನು ಹಾಕ್ಕೊಂಡು ನಾವು ಇಲ್ಲಿ ಬೂಂದಿ ಖಾರ ಬೂಂದಿನ ಮಾಡ್ಕೊತಾ ಇದ್ದೀವಿ ನೋಡಿ ಈಗ ನೀಟಾಗಿ ಈ ಥರ ಜಾಲ್ರಿ ಮೇಲೆ ಹಿಟ್ಟನ್ನ ಹಾಕ್ಕೊಂಡ್ರೆ ಅದಾಗದೇ ಬೂಂದಿ ಕಾಳು ನಮಗೆ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಸ್ಟೆಪ್ಸ್ ಅಂತ ಜಸ್ಟ್ ನಮಗೆ ಗೊತ್ತಿರಲ್ಲ ಅಷ್ಟೇ ಈಸಿಯಾಗಿ ನಾವು ಈ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಬಿಟ್ರೆ ಆರಾಮಾಗಿ ಮನೆಯಲ್ಲೇ ಎಲ್ಲ ಥರದ ಅಡುಗೆನೂ ನಾವು ಆರಾಮಾಗಿ ಮಾಡ್ಕೊಬೋದು ಈಗ ನೋಡಿ ಕಾಳು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ನಾನು ಹೇಳಿದ ಅಳ್ತೆಗೇ ನೀವು ಎಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಈ ಹೋಮ್ ಮೇಡ್ ಮಿಕ್ಸ್ಚರು ಆರಾಮಾಗಿ ನಮಗೆ ಮನೆಯಲ್ಲಿ ಒಂದು ಅರ್ಧ ಗಂಟೆ ಸಮಯದಲ್ಲಿ ಆಗೋಗುತ್ತೆ ಈಗ ನೋಡಿ ಕಾಳು ಬೆಂದ ನಂತರ ಅದು ಮೇಲೆ ಎಣ್ಣೆಲಿ ತೇಲುತ್ತೆ ನೀಟಾಗಿ ಒಂದು ಎರಡು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಕ್ರಿಸ್ಪಿನೆಸ್ ನಿಮಗೆ ಗೊತ್ತಾಗುತ್ತೆ ಬೇಯಿಸ್ಬೇಕಾದ್ರೆ ಆವಾಗ ನಾವು ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಡ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಳು ಕೂಡ ರೆಡಿಯಾಯಿತು ಅಂತ ಈಗ ನೆಕ್ಸ್ಟ್ ನಾನು ಕಾಳು ನಂತರ ಈಗ ಖಾರನ ಹಾಕ್ತಾಯಿದ್ದೀನಿ ಅಂದರೆ ಮಿಕ್ಸ್ಚರ್ ಏನು ಮಾಡ್ಕೊಂಡು ಇದನ್ನ ಹಿಟ್ಟನ್ನು ಅದನ್ನು ಶಾವ್ಗೆ ಮಿಷಿನ್ಗೆ ಹಾಕೋತಾ ಇದ್ದೀನಿ ನನ್ನ ಹತ್ರ ಈ ಥರ ರೊಟೇಟಿಂಗ್ ಶಾವ್ಗೆ ಮಿಷಿನೇ ಇರೋದು ನಿಮ್ಮ ಹತ್ರ ಯಾವುದಿದೆ ಅದರಲ್ಲೇ ಮಾಡ್ಕೊಳ್ಳಿ ಪ್ರೆಸ್ಸಿಂಗ್ ಆದರೆ ಒಳ್ಳೆಯದು ಈಗ ಇದನ್ನು ನಾನು ಈ ಥರ ಜಾಲರಿನೂ ಅಷ್ಟೇ ಸಣ್ಣ ಕಣ್ಣಿಂದ ಇರುತ್ತಲ್ಲ ಅದನ್ನೇ ಹಾಕೊತಾ ಇದ್ದೀನಿ ತುಂಬ ಸಣ್ಣದಿರುತ್ತಲ್ಲ ಅದು ಬೇಡ ಮೀಡಿಯಮ್ ಸೈಜಲ್ಲಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ನಾವು ಶಾವಿಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಬೇಡ ಸ್ವಲ್ಪ ದೊಡ್ಡದ ದೊಡ್ಡ ಕಣ್ಣಿಂದ ಹಾಕ್ಕೊಂಡು ಈಗ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಸುತ್ತ ಎಣ್ಣೆ ಸ್ಪ್ರೆಡ್ ಮಾಡ್ಕೊಬೇಕು ಫಸ್ಟ್ ಮರಿಬಾರ್ದು ನೆಕ್ಸ್ಟ್ ಇದನ್ನ ನೀಟಾಗಿ ಕ್ಲೋಸ್ ಮಾಡಿ ಡೈರೆಕ್ಟ್ ಎಣ್ಣೆಗೆ ಬಿಟ್ಕೊಳ್ಳೋಣ ನೋಡಿ ಈಗ ನಿಧಾನಕ್ಕೆ ಹುಷಾರಾಗಿ ನೀವು ಇದನ್ನ ತಿರುಗಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಚೂರು ಕೂಡ ಕಟ್ ಆಗದಿರೋ ರೀತಿ ಈ ಖಾರ ರೆಡಿ ಆಗ್ತಾಯಿದೆ ಅಂತ ಯಾರು ಕೂಡ ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಈಸಿ ರೆಸಿಪಿ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಬಿಟ್ಟರೆ ಒಂದು ಅರ್ಧ ಗಂಟೆಯಲ್ಲೆಲ್ಲ ಆಗೋಗ್ಬಿಡುತ್ತೆ ಈಗ ನೋಡಿ ಬೆಂದ ನಂತರ ಅದು ಕೂಡ ಮೇಲ್ ಬರೀಕೆ ಶುರುವಾಗುತ್ತೆ ಆವಾಗ ನಾವು ಇದನ್ನು ಒಂದು ಜಾಲರಿಯಿಂದ ಇನ್ನೊಂದು ಕಡೆ ಟರ್ನ್ ಮಾಡಿ ಎರಡೂ ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಬೇಕು ಇದೇನು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಒಂದೊಂದೂವರೆ ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಆದರೂ ನೀವು ಸ್ವಲ್ಪ ನೋಡಿ ಕ್ರಿಸ್ಪಿನೆಸ್ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಆವಾಗ ನೀವು ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಡ್ಕೊಳ್ಳಿ ತುಂಬಾ ಬೇಗನೆ ತೆಗಿಯಕ್ಕೆ ಹೋಗ್ಬೇಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ಕ್ರಿಸ್ಪಿನೆಸ್ಸು ನಿಮಗೆ ಆವಾಗ ತೆಗ್ದು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಟ್ಕೊಳ್ಳಿ ಇಕ್ಕಿರುವಂಥ ಕೊಬ್ಬರಿ ಕಡಲೆ ಎಲ್ಲಾನು ನಾವು ಫ್ರೈ ಮಾಡ್ಕೊತಾ ಹೋಗೋಣ ಫಸ್ಟಿಗೆ ನಾನು ಕೊಬ್ಬರಿನ ಇಲ್ಲಿ ಫ್ರೈ ಮಾಡಿ ಮೇಲೆ ಇಟ್ಕೊತಾ ಇದ್ದೀನಿ ಎಲ್ಲನೂ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ತೆಗ್ದೊಳಿ ಈ ಥರ ಜ್ಯಾಲರಿ ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಯಾಕೆಂದರೆ ನಾವು ಕಮ್ಮಿ ಕ್ವಾಂಟಿಟಿ ಎಲ್ಲ ಮಾಡಬೇಕಾದ್ರೆ ಎಣ್ಣೆ ಅಷ್ಟು ಎಣ್ಣೆ ಒಳಗೆ ಹಾಕ್ಬಿಟ್ರೆ ತೆಗೀಲಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಈ ಥರ ಜಾಲರಿ ಸಹಾಯದಿಂದ ನೀವು ಫ್ರೈ ಮಾಡಿದ್ರೆ ಕೆಲಸನೂ ಬೇಕಾಗುತ್ತೆ ಈಸಿಯಾಗಿ ಕೂಡ ಮುಗ್ದೋಗುತ್ತೆ ಈಗ ಕಡಲೆ ಬೀಜನ ಸೇರಿಸಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಕುರುಮ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಇದನ್ನು ಕೂಡ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ಉರ್ಗಡ್ಲೆ ಉರುಗಡ್ಲೆನೂ ಅಷ್ಟೇ ಬೇಗನೆ ಫ್ರೈ ಆಗಿಬಿಡುತ್ತೆ ಒಂದು ನಿಮಿಷಕ್ಕೆಲ್ಲ ಉರ್ಗಡ್ಲೇನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಇದೆಲ್ಲ ಹಾಕ್ಲೇಬೇಕಂತೇನಿಲ್ಲ ಬಟ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಳ್ಳಿ ಟೈಮ್ ಇಲ್ಲ ಅಂದೋರು ನೀವು ಖಾರ ಮತ್ತು ಬೂಂದಿನ ಕೂಡ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ಇದೆಲ್ಲ ಹಾಕಿದ್ರೆ ರುಚಿ ಆಗಿರುತ್ತೆ ಬೆಳ್ಳುಳ್ಳಿನೂ ಮೇಯ್ನ್ ಇದರಲ್ಲಿ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಫುಲ್ಲು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಫೈನಲ್ ಆಗಿ ನಾನು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಕರ್ಬೇವೋ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳಿ ಕರೆದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಣ ನೋಡಿ ಒಂದು ಸಲ ಎಣ್ಣೆ ಬಿಸಿಯಾದ ನಂತರ ಎಲ್ಲನೂ ಒಂದರಿಂದ ಒಂದು ಆಗ್ಬಿಡುತ್ತೆ ಈಗ ನಾನು ಕರೆದಿರೋ ಅಂಥ ಈಗ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಕಟ್ ಇದೆ ಅಂತ ಅದರಲ್ಲೇ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಬೂಂದಿನ ಇದ್ದೀನಿ ಬೂಂದಿನೂ ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು ಆರಾಮಾಗಿ ನೀವು ಟ್ರೈ ಮಾಡಿ ಯಾವ ಡೌಟು ಬೇಡ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕೊಂಡ್ರೆ ಕರೆಕ್ಟಾಗೇ ಬರುತ್ತೆ ಈಗ ನಾನು ಕಡಲೆ ಬೀಜ ಉರ್ಗಡ್ಲೆ ಮತ್ತು ಕೊಬ್ಬರಿನ ಇದ್ದೀನಿ ಈ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನ ಈ ಥರ ಕೈಯಲ್ಲಿ ಪುಡಿ ಮಾಡಬೇಕು ಕ್ರಷ್ ಮಾಡಿ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಮಿಕ್ಸ್ಚರ್ಗೆ ಬರುತ್ತೆ ಹಾಗಾಗಿ ಇದನ್ನು ಕ್ರಶ್ ಮಾಡಿ ಹಾಕಿ ಮಿಸ್ ಮಾಡ್ದಲೇ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಫ್ಲೇವರ್ ಮಾತ್ರ ಸೂಪರಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ಸೊ ಮಿಸ್ ಮಾಡ್ದಲೇ ಈ ರೆಸಿಪಿನ ಟ್ರೈ ಮಾಡಿ ನೀವು ಕೂಡ ತುಂಬಾ ಇಷ್ಟಪಡ್ತೀರ ಮನೆಯಲ್ಲೂ ಅಷ್ಟೇ ಎಲ್ಲರೂ ಖುಷಿ ಪಡ್ಕೊಂಡು ತಿಂತಾರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೇಕ್ರಿ ಥರನೇ ರೆಡಿಯಾಗಿದೆ ಅಂತ ಈಗ ಇದಕ್ಕೆ ಮಸಾಲೆ ಹಾಕೋಣ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಮತ್ತು ಅಚ್ಕಾರದ ಪುಡಿನ ಇದ್ದೀನಿ ಮತ್ತು ಒಂದು ಚಿಟಕಿ ಆಗುವಷ್ಟು ಇಂಗು ನೀವೇನಾದರೂ ಇಟ್ಟಿಗೆ ಜಾಸ್ತಿ ಹಾಕ್ಕೊಂಡು ಪರ್ಫೆಕ್ಟ್ ಆಗಿದೆ ಅಂದರೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ಬಟ್ ಲಾಸ್ಟಿಕ್ ಸ್ವಲ್ಪ ಈ ಥರ ಹಾಕೋದ್ರಿಂದ ರುಚಿ ಸೂಪರ್ ಆಗುತ್ತೆ ಈಗ ಹಾಕಿದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಬೇಕ್ರಿ ಸ್ಟೈಲ್ ಮಿಕ್ಸ್ಚರು ಮನೆಯಲ್ಲೇ ರೆಡಿ ಆಗುತ್ತೆ ನೋಡೋದ್ರಲ್ಲ ಬೇಕ್ರಿ ಸ್ಟೈಲ್ ಖಾರ ಎಷ್ಟು ಈಸಿ ಮಾಡೋದು ಅಂತ ಸೊ ಮಿಸ್ ಮಾಡಿದ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ನೀವು ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ನಿಮಗೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು